ಮಗಳು ಸೇವಂತಿ. ಅತ್ತೆ, ಕಲ್ಪನಾ ಏನೋ ಹೇಳಕ್ ಬಂದಂಗಿದೆ, ಏನೋ ಟೆನ್ಷನ್ ಇರೋ ಆಗಿದ್ಯಾ? ಟೆನ್ಷನಾ? ಟೆನ್ಷನ್ ಏನೂ ಇಲ್ಲ. ಹೌದು, ನೀವ್ಯಾಕೆ ಇಷ್ಟು ಲೇಟಾಗಿ ಬಂದ್ರಿ? ನಿಮಗೋಸ್ಕರ ಎಷ್ಟೋ ತನಕ ಕಾಯೋದು ನಾನು? ದಿನ ಬರೋ ಟೈಮ್ಗಿಂತ ಇವತ್ತು ಬೇಗನೆ ಬಂದಿದ್ದೀನಿ. ಆದರೂ ಲೇಟಾಗಿ ಬಂದಿದ್ದೀನಿ ಅಂತೀಯಲ್ಲ, ನನಗೋಸ್ಕರ ಕಾಯ್ತಿದ್ಯಾ ಅಂದರೆ ಏನೋ ವಿಷಯ ಇರಬೇಕು. ಏನ್ ವಿಷಯ? ಇಲ್ಲ ರೀ, ಅಂಥದ್ದೇನಿಲ್ಲ. ನೀವು ಫ್ರೆಶ್ ಆಗಿ ಬನ್ನಿ, ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಕೊಡಿ ಫ್ರೆಶ್ ಆಗಿ. ನಾನು ಡೆಲ್ಲಿಗೆ ಹೋಗಿರೋದು ನಿಜವಾದ ಕಾರಣ ಏನು ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ? ಅರ್ಜುನ್ ಸರ್ ಡೆಲ್ಲಿಯಿಂದ ಬಂದ್ಬಿಟ್ರಾ? ಮನೆಯವ್ರಿಗೆ ನಾನು ಯಾವುದೋ ಒಂದು ಕಂಪನಿ ವಿಚಾರವಾಗಿ ಹೋಗ್ತಿದ್ದೀನಿ ಅಂತ ಹೇಳಿದ್ದೀನಿ, ಆದರೆ ಅದು ಸುಳ್ಳು. ಆದ್ಯಾ, ಏನ್ ಮಾಡ್ತಿದ್ಯಾ? ಅತ್ತೆ, ಇದರಲ್ಲಿ ಅರ್ಜುನ್ ಮಾಮ ಮಾತಾಡ್ತಾ ಇದ್ದಾರೆ. ಜೋರಾಗಿ ಹೊಡೆದ್ರೆ ಮಾತಾಡ್ತಾರೆ, ಮತ್ತೆ ಹೊಡೆದ್ರೆ ನಿಲ್ಸ್ತಾರೆ ನೋಡಿ. ಹೌದಾ? ಹಾಯ್ ಸೇವಂತಿ, ಮೈ ಸ್ವೀಟ್ ಸೇವಂತಿ ಡಾರ್ಲಿಂಗ್. ಹೌದಲ್ಲ, ಕೊಡಿಲಿ ಕೊಡು. ಹಾಯ್ ಸೇವಂತಿ, ಮೈ ಸ್ವೀಟ್ ಸೇವಂತಿ ಡಾರ್ಲಿಂಗ್. ಸೇವಂತಿ, ನಿನಗೆ ಒಂದು ಮಾತು ಹೇಳಿದೆ ಡೆಲ್ಲಿಗೆ ಹೊರಟೋದೆ ಅಂತ ಕೋಪನಾ? ಅತ್ತೆ, ಇದ್ರಲ್ಲಿ ಅರ್ಜುನ್ ಮಾಮ ಇದ್ದಾರ? ಆದ್ಯಾ, ನಿನಗೆ ಈ ಪಿಲ್ಲೋ ಎಲ್ಲಿ ಸಿಕ್ತು? ಅತ್ತೆ, ಅದು ಅವತ್ತಿಂದ ನಮ್ಮ ರೂಮಲ್ಲೇ ಇದೆ. ನಮ್ಗೆ ಅರ್ಜುನ್ ಮಾಮನ್ ವಾಯ್ಸ್ ಕೇಳ್ಬೇಕು ಅನ್ಸಿದ್ರೆ ಇದನ್ನ ಹೊಡೆದ್ಬಿಟ್ಟು ಕೇಳಿಸ್ಕೊಂತಾ ಇದ್ವಿ. ಅತ್ತೆ, ಅರ್ಜುನ್ ಮಾಮ ಇದ್ರೊಳಗೆ ಯಾವಾಗ ಹೋದ್ರು? ಅವ್ರನ್ನ ಹೊರಗಡೆ ತೆಗಿಯೋದು ಹೇಗೆ ಅತ್ತೆ? ನಿಮ್ಮ ಮಾಮ ಇದ್ರೊಳಗಿಲ್ಲ ಆದ್ಯಾ, ಅವರು ಇದರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿದಾರೆ ಅಷ್ಟೇ. ಓ ಹೌದಾ? ಅಂದ್ರೆ ಅರ್ಜುನ್ ಸರ್ ಪ್ಲಾನ್ ಮಾಡಿ ಬೇಕು ಅಂತಾನೆ ನನಗೆ ಉರಿಸ್ಬೇಕು ಅಂತ ನನಗೆ ಒಂದ್ ಮಾತು ಹೇಳ್ದೆ, ಡೆಲ್ಲಿಗೆ ಹೋಗೋಕ್ ಮುಂಚೆ ನಾನು ಕೇಳಿ ಅಂತ ರೆಕಾರ್ಡ್ ಮಾಡ್ಬಿಟ್ಟು ಹೋಗಿದ್ದಾರೆ. ಈ ಪಿಲ್ಲೋ ಇಲ್ಲಿಗೆ ಹೇಗ್ ಬಂತು? ಇದು ಆ ಪ್ರಿಯನ್ ಕೆಲ್ಸಾನೇ ಇರ್ಬೇಕು. ಆದ್ಯಾ, ಇದನ್ನ ನಾನ್ ತಗೊಂಡು ಹೋಗ್ತೀನಿ ಕಂದ. ಓಕೆ. ಅನು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅನು, ಸೇವಂತಿನ ಮನೆಯಿಂದ ಹೊರಡಿಸೋದಕ್ಕೆ ಹೊಸ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಏನು ಮಾಡಿದೆ, ಸುಮ್ಮನೆ ಇದೆಯಲ್ಲ, ಯಾಕೆ? ನಾನು ಸುಮ್ಮನಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು ಚಿಕ್ಕಿ? ನಾನು ಎಲ್ಲ ಪ್ಲಾನು ಮಾಡ್ತಾನೆ ಇದ್ದೀನಿ, ಆದ್ರೆ ಏನೂ ನಡೀತಾ ಇಲ್ಲ. ಎಲ್ಲ ನನ್ನ ಹಣೆ ಬರ. ಯಾಕನು, ಏನಾಯ್ತು? ಅದ್ರಲ್ಲೂ ಸೇವಂತಿ ಗೆದ್ಬಿಟ್ಲಾ? ಹೌದು, ಗೆದ್ಬಿಟ್ಲು. ಪ್ರತಿ ಸಾರಿನೂ ಅವಳು ಗೆಲ್ತಾಳೆ, ನಾನು ಸೋಲ್ತೀನಿ. ಈ ಸಲ ಏನ್ ಮಾಡ್ದೆ? ನನ್ನ ಹತ್ರ ಹೇಳಿದ್ರೆ ನಾನು ಒಳ್ಳೆ ಐಡಿಯಾ ಕೊಡ್ತಿದ್ದೆ ಅಲ್ವಾ? ಚಿಕ್ಕಿ, ಇಲ್ಲಿ ಸ್ಮೈಲಿ ಇರೋದು ರೌಂಡ್ ಪಿಲ್ಲೋ ಇತ್ತಲ್ಲ, ಎಲ್ಲೋಯ್ತು? ಇಲ್ಲೇ ಇತ್ತು ಕಣೆ. ಪುಟ, ಇಲ್ಲೊಂದ್ ಪಿಲ್ಲೋ ಚಿಕ್ಕದಿತ್ತಲ್ಲ, ಎಲ್ಲಿ ಅದು? ಓ ಅದ, ಅರ್ಜುನ್ ಮಾಮ ಮಾತಾಡಿದ್ ಕೇಳಿ ಸೇವಂತೆ ಆಂಟಿ ನನಗ್ ಬೇಕು ಅಂತ ಎತ್ಕೊಂಡೋದ್ರು.
ಬೇಗಳ ಅದನ್ನೇ ಕೊಡಿ ಕೊಟ್ರಿ. ಅನು, ಮಕ್ಕಳನ್ನ ಯಾಕೆ ಬೈತಿದ್ಯಾ? ನಿನ್ಗದ್ ಬೇಕಿದ್ರೆ ನೀನ್ ಅದನ್ನ ಜೋಪಾನವಾಗಿ ಇಟ್ಕೋಬೇಕಿತ್ತು. ಅದನ್ ಬಿಟ್ಟು ಮಕ್ಳಿಗ್ ಬೈದ್ರೆ ಏನ್ ಪ್ರಯೋಜನ? ಅಯ್ಯೋ ಚಿಕ್ಕಿ, ಅದನ್ನ ಸೇವಂತಿ ಕೇಳ್ಬಾರ್ದು. ಅರ್ಜುನ್ ಮಾವ ಅವಳ ಬಗ್ಗೆ ಪ್ರೀತಿಯಿಂದ ಮಾತಾಡಿರೋದು ಗೊತ್ತಾಗ್ಬಾರ್ದು ಅಂತ ನಾನ್ ಎಷ್ಟು ತಡೆದಿದ್ದೆ. ಚಿಕ್ಕಿ, ಈ ವಿಷಯದಲ್ಲೂ ನಾನ್ ಸೋತೋದೆ. ಛೇ, ಹೀರೆಕಾಯ್ನು ಅಮೋರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ರತ್ನ, ನಮ್ ಸೇವಂತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ದೇವಸ್ಥಾನದಲ್ಲಿ ನಡೆದ ನಾಟಕ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡ್ಲಲ್ಲ, ಅವಳು ಯೋಚನೆ ಎಷ್ಟು ಸರಿ ಅಂತ ಯೋಚನೆ ಮಾಡ್ತಿದ್ದೆ. ಆ ಒಳ್ಳೆ ಗುಣಾನೇ ಅಲ್ವಾ ಅಮೋರೆ ನಮ್ ಸೇವಂತಿನ ಇವಾಗ ತನಕ ಕಾಪಾಡ್ಕೊಂಡ್ ಬರ್ತಿರೋದು? ಇಬ್ರು ಒಂದೇ ವಯಸ್ಸಿನ ಹುಡುಗಿರು, ಆದ್ರೆ ಗುಣ ಸ್ವಭಾವ ಎಷ್ಟು ವ್ಯತ್ಯಾಸ ಇದೆ ನೋಡು. ನಮ್ಮನು ಒಳ್ಳೆ ಕುಟುಂಬದ ರಕ್ತ ಹಂಚ್ಕೊಂಡು ಹುಟ್ಟಿದವಳು, ಅಂಥವಳಿಗೆ ಯಾಕೆ ಇಂಥ ದುರ್ಬುದ್ಧಿ ಬಂತು ಅನ್ನೋದೇ ಗೊತ್ತಾಗ್ತಿಲ್ಲ. ನಮ್ ಶಾಂತಂಗ್ ಎಂಥ ಒಳ್ಳೆ ಬುದ್ಧಿ ಇತ್ತು, ಎಂಥ ಒಳ್ಳೆ ಸ್ವಭಾವ ಇತ್ತು, ಎಂಥ ಒಳ್ಳೆ ಗುಣ ಇತ್ತು, ಅಂಥವಳಿಗೆ ಇಂಥ ಮಗಳು ಹುಟ್ಬಿಟ್ಲಲ್ಲ ಅಂತ ನೆನ್ಸ್ಕೊಂಡ್ರೆ ಹೊಟ್ಟೆಲಿ ಬೆಂಕಿ ಇಟ್ಟಾಗ ಆಗುತ್ತೆ ರತ್ನ. ನೂಲಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಅಂತಾರೆ, ಆದ್ರೆ ಇಂಥ ಒಳ್ಳೆ ತಾಯಿಗೆ ಇಂಥ ಕೆಟ್ಟ ಮಗಳ. ಸೊಸೆ, ಏನದು ಒಳ್ಳೆ ತಾಯಿ ಕೆಟ್ಟ ಮಗಳು ಅಂತ ಹೇಳ್ತಿದ್ದೆ? ಯಾರ ಬಗ್ಗೆ ಹೇಳ್ತಿದ್ಯಾ? ಇನ್ಯಾರ ಬಗ್ಗೆ ದೊಡ್ಡಮ್ಮೋರೆ? ನಿಮ್ಮೊಮ್ಮಗಳು ಅನು ಇದ್ದಾಳಲ್ಲ, ಅವಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅನು ಬಗ್ಗೆನಾ? ಅವಳೇನ್ ಮಾಡಿದ್ಲು? ಅತ್ತೆ, ಏನೂ ಇಲ್ಲ, ಅದೇನಂತ ಮುಖ್ಯವಾದ ವಿಷಯ ಅಲ್ಲ, ಸುಮ್ಮನೆ ಇರು. ಸೊಸೆ, ರತ್ನ ಏನು ಹೇಳಕ್ ಬಂದ್ಲು? ನೀನ್ ಯಾಕೆ ಅವಳನ್ನ ತಡಿತಾ ಇದೀಯಾ? ಅದೇ ಅತ್ತೆ, ಅದು ನಿಮಗ್ ಗೊತ್ತಿರೋ ವಿಷಯನೇ. ಆಸ್ಪತ್ರೆಯಲ್ಲಿ ನಿಮ್ಗೆ ರಕ್ತ ಕೊಡ್ಬೇಕು ಅಂತ ಹೇಳಿದಾಗ ಅನು ನಂದು ಬೇರೆ ಬ್ಲಡ್ ಗ್ರೂಪ್ ಅಂತ ಹೇಳಿದ್ಲಲ್ಲ, ಅದೇ ವಿಷಯ. ನೋಡ್ ಸೊಸೆ, ನಾನ್ ಬರಕ್ ಮುಂಚೆ ಬೇರೆ ಏನೋ ವಿಷಯ ಮಾತಾಡ್ತಿದ್ರಿ, ನಾನ್ ಬಂದ ತಕ್ಷಣ ವಿಷಯನ ಮುಚ್ಚಿಟ್ಬಿಟ್ರಿ, ನನ್ಗಷ್ಟು ಗೊತ್ತಾಗೋದಿಲ್ವಾ? ಈ ಮನೇಲಿ ಯಾರು ಸತ್ಯ ಮಾತಾಡ್ತಿಲ್ಲ, ಅದೇನ್ ನಡೆಯುತ್ತೋ ನಡೀಲಿ. ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ನೋಡ್ದಿಯ ರತ್ನ? ಇದುವರೆಗೂ ನಾನು ಅತ್ತೆ ಹತ್ರ ಆಗ್ಲಿ ಅವ್ರ ಮಗನ ಹತ್ರ ಆಗ್ಲಿ ಯಾವತ್ತೂ ಸುಳ್ಳು ಹೇಳಿಲ್ಲ, ಆದ್ರೆ ಇವತ್ತು ಸುಳ್ಳು ಹೇಳೋ ಹಾಗಾಗೋಯ್ತು. ಅಮ್ಮೋರೆ, ಎಲ್ಲ ನೀವಾಗೆ ಮಾಡ್ಕೊಳ್ತಿರೋದು ಅಲ್ಲ, ನಡೆದ ವಿಚಾರನ ನೇರವಾಗಿ ದೊಡ್ಡಮ್ಮವ್ರ ಹತ್ರ ಹೇಳ್ಬೇಕಿತ್ತು ತಾನೆ? ಮೊಮ್ಮಗಳು ಮೊಮ್ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ. ದೊಡ್ಡಮ್ಮವ್ರಿಗೂ ಗೊತ್ತಾಗಿರೋದು ಅನು ನಿಜವಾದ ಬಂಡವಾಳ ಏನು ಅಂತ. ಹೇಳೋ ದೊಡ್ಡ ವಿಷಯ ಅಲ್ಲ ರತ್ನ, ಆದ್ರೆ ಅದ್ರ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಹೌದು ಅಮ್ಮೋರೆ, ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಪಾಪ ದೊಡ್ಡಮ್ಮವ್ರಿಗೆ ಅನು ಅಂದ್ರೆ ತುಂಬಾ ಪ್ರೀತಿ, 20 ವರ್ಷ ಆದ್ಮೇಲೆ ಸಿಕ್ಕಿರೋದ್ರಿಂದ ತನ್ ಮಗಳು ಶಾಂತಾನೆ ಈ ಮನೆಗೆ ಬಂದ್ಬಿಟ್ಟಿದ್ದಾಳೆ ಅಂತ ಸಂತೋಷ ಪಡ್ತಿದ್ದಾರೆ. ಅಂಥವಳು ಈ ತರ ಮನೆ ಹಾಳು ಕೆಲಸ ಮಾಡಿದಾಳೆ ಅಂತ ಗೊತ್ತಾದ್ರೆ ದೊಡ್ಡಮ್ಮವರು ತುಂಬಾ ನೊಂದ್ಕೊಳ್ತಾರೆ. ಶಾಂತ ಅಂತ ಒಳ್ಳೆ ಮಗಳ ಹೊಟ್ಟೆನಲ್ಲಿ ಇಂಥ ಕೆಟ್ಟ ಮೊಮ್ಮಗಳು ಹುಟ್ಟಿದ್ಲಲ್ಲ ಅಂತ ವೇದನೆ ಪಡ್ತಾರೆ. ಆಮೇಲೆ ನಾನು ನೀನು ಸೇವಂತಿ 3 ಜನ ಸೇರ್ಕೊಂಡು ಅವಳ ಮೇಲೆ ಸುಳ್ಳು ಆಪಾದನೆ ಒರೆಸ್ತಿದೀವಿ ಅಂತ ಅತ್ತೆಗೆ ಅನ್ನಿಸ್ಬಾರ್ದಲ್ವಾ?
ರತ್ನ, ಸೇವಂತಿ ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ದು ಒಳ್ಳೇದೇ ಆಯ್ತು ರತ್ನ. ನಾನ್ ಹೋಗಿ ನಮ್ಮ ಯಜಮಾನ್ರಿಗೆ ಹೇಳೋದು, ಅವರು ಅತ್ತೆನ ಕರೆದು ಈ ವಿಷಯದ ಬಗ್ಗೆ ದೊಡ್ಡ ಚರ್ಚೆ ಮಾಡೋದು. ಅನಾವಶ್ಯಕವಾಗಿ ಸಮಸ್ಯೆನ ನಾವೇ ನಮ್ಮ ಮೈ ಮೇಲೆ ಎಳ್ಕೋತೀವಿ. ಅದ್ರ ಬದಲು ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೇದು. ಏನ್ ಅರ್ಜುನ್ ಸರ್, ಅವತ್ತು ನನ್ ಮೇಲೆ ಕೋಪ ಮಾಡ್ಕೊಂಡು ಹೋಗೋ ತರ ಡೆಲ್ಲಿಗೆ ಹೋಗಿ? ಹೋಗೋಕ್ ಮುಂಚೆ ನನಗೋಸ್ಕರ ಈ ಆಡಿಯೋ ರೆಕಾರ್ಡ್ ಮಾಡಿದೀರಾ? ನಾನಿದನ್ನ ಕೇಳಿರ್ಬೋದು ಅನ್ಕೊಂಡ, ಅವತ್ತು ನೀವು ಅಷ್ಟು ಪ್ರೀತಿಯಿಂದ ಮಾತಾಡಿದ್ದು. ನೀವು ರೆಕಾರ್ಡ್ ಮಾಡಿದ್ದನ್ನ ನಾನು ಆಗ ಕೇಳಿರ್ಲಿಲ್ಲ, ಈಗ ಪೂರ್ತಿಯಾಗಿ ಕೇಳ್ತೀನಿ. ಎಲ್ಲಿ? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೇಳಿ ನೋಡೋಣ. ಹೇಳಿ. ಹಾಯ್ ಸೇವಂತಿ, ಮೈ ಸ್ವೀಟ್ ಸೇವಂತಿ ಡಾರ್ಲಿಂಗ್. ಸೇವಂತಿ, ನಿನಗೆ ಒಂದು ಮಾತು ಹೇಳಿದೆ ಡೆಲ್ಲಿಗೆ ಹೊರಟೋದೆ ಅಂತ ಕೋಪನ? ನಿನಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತಾನೆ ನಾನು ಹಾಗೆ ಮಾಡಿದ್ದು. ನಾನು ಡೆಲ್ಲಿಗೆ ಹೋಗಿರೋದು ನಿಜವಾದ ಕಾರಣ ಏನು ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ? ಮನೆಯವ್ರಿಗೆ ನಾನು ಯಾವುದೋ ಒಂದು ಕಂಪನಿ ವಿಚಾರವಾಗಿ ಹೋಗ್ತಿದ್ದೀನಿ ಅಂತ ಹೇಳಿದ್ದೀನಿ, ಆದರೆ ಅದು ಸುಳ್ಳು. ನಾನು ಭಯ್ಯ ಗಣೇಶ್ ಕೊಲೆ ಕೇಸಿನ ವಿಚಾರವಾಗಿ ಇನ್ವೆಸ್ಟಿಗೇಷನ್ಗೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಈ ಖುಷಿನಾ? 5 ದಿನ ನಿನ್ನ ಜೊತೆ ಮಾತಾಡಿದೆ, ನಿನ್ನ ಮುದ್ದಾದ ಮುಖ ನೋಡಿದೆ, ನಾನು ಹೀಗಿರಲಿ? ತುಂಬ ಕಷ್ಟ ಸೇವಂತಿ, ಆದರೂ ಬೇರೆ ದಾರಿ ಇಲ್ಲ. ಸೇವಂತಿ, ಇದನ್ನ ನಿನ್ನ ಹತ್ರ ನೇರವಾಗಿ ಹೇಳೋ ಧೈರ್ಯ ನನಗಿಲ್ಲ. ನಾನು 5 ದಿನ ಡೆಲ್ಲಿಗೆ ಹೋಗ್ತೀನಿ ಅಂದಾಗ ನಿನ್ನ ಸಮಾಧಾನಕ್ಕೋಸ್ಕರ ಈ ವಾಯ್ಸ್ ರೆಕಾರ್ಡ್ ಮಾಡಿಟ್ಟೋದೆ. ಓಕೆನಾ? ಬಾಯ್. ಹೇ ನರ 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 ಹೇ ನರ 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 ಸೇವಂತಿ, ಏನಪ್ಪ ಇದು? ನಾನಾಗ ನಾನೇ ಫೋನ್ ಮಾಡಿದಾಗ ಇಂಟ್ರೆಸ್ಟ್ ಇಲ್ದವಳ ತರ ಮಾತಾಡ್ತಿದ್ದವಳು, ಈಗ ತಾನೇ 2 ಸರ್ತಿ ಫೋನ್ ಮಾಡಿದಾಳೆ. ಏನಾದರೂ ಎಮರ್ಜೆನ್ಸಿ ಇರ್ಬೋದಾ? ಹಲೋ ಅರ್ಜುನ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾಕೆ ಸರ್ ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ? ಅಲ್ಲ, ಮಲಗಿದ್ರಾ? ಹಾಂ. ನಾನು ಸರ್, ನೀವಲ್ಲಿ ಆರಾಮಾಗಿದ್ದೀರಾ ತಾನೆ? ಅದು ಸರಿ, ನಿಮಗೆ ಊಟ ಎಲ್ಲ ಅಡ್ಜಸ್ಟ್ ಆಯ್ತಾ? ಇಲ್ಲಿದ್ದಾಗ ನಾನು ತಪ್ಪಿದ್ರೆ ಅತ್ತೆ, ಅತ್ತೆ ತಪ್ಪಿದ್ರೆ ನಾನು, ಟೈಮ್ ಟೈಮ್ಗೆ ಸರ್ ಸರಿಯಾಗಿ ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ವಿ. ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಟೈಮ್ ಟೈಮ್ಗೆ ತಿಂಡಿ ಊಟ ಮಾಡದೇ ಇರಬೇಡಿ. ಹೋಲ್ಡ್ ಆನ್, ಹೋಲ್ಡ್ ಆನ್ ಸೇವಂತಿ, ನೀನು ಹೀಗೆ 100 ಪ್ರಶ್ನೆಗಳನ್ನ ಒಟ್ಟಿಗೆ ಕೇಳಿದ್ರೆ ನಾನು ಯಾವ ಪ್ರಶ್ನೆಗೆ ಅಂತ ಉತ್ತರ ಕೊಡ್ಲಿ? ಹೌದು, ನಿನ್ನೆ ಎಲ್ಲ ಖರ್ಚಿ ಫ್ಯಾಕ್ಟ್ರಿ ಹೀರೋಯಿನ್ ತರ 10 ಕರೆದು ಮಾತಾಡ್ತಿದ್ದೋಳು
ಇವತ್ತೇನು ಒಳ್ಳೆ ಮೂಡಲಿರೋ ಹಾಗಿದೆ? ಏನ್ ಸಮಾಚಾರ ಮೇಡಮ್? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ಸರ್, ಅದಕ್ಕೆ ಇಷ್ಟು ಖುಷಿಯಾಗಿದೆ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ಹೇಗೆ ಸೇವಂತಿ? ಸರ್, ಇಷ್ಟಕ್ಕೆಲ್ಲ ಮುಖ್ಯವಾದ ಕಾರಣ ಬೇರೆ ಯಾರೂ ಅಲ್ಲ, ನಿಮ್ಮ ಮುದ್ದಿನ ಸೋತ್ರತ್ತೆ ಮಗಳು ಪ್ರಿಯಾ. ಹೌದಾ? ನಿನಗೆ ಹೇಗೆ ಗೊತ್ತಾಯ್ತು? ಸರ್, ಯಾಕೋ ಮನ್ ಸರಿ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಬರ್ತಾ ದಾರಿಲಿ ತಗೋ ನೀನ್ ಮಾತಾಡಿದ ದುಡ್ಡು. ಕೆಲ್ಸ ತುಂಬಾ ಚೆನ್ನಾಗೇ ಮಾಡಿದ್ಯಾ. ಏನಮ್ಮ, ನಾನ್ ಕೇಳಿರೋದೆಷ್ಟು, ನೀವು ಕೊಟ್ಟಿರೋದೆಷ್ಟು? ನೀನ್ ಕೇಳ್ದಷ್ಟು ದುಡ್ಡೇ ಕೊಟ್ಟಿದ್ದೀನಲ್ಲ. ನೀನ್ ಹೇಳಿದ್ದಕ್ಕಿಂತ ಜಾಸ್ತಿನೇ ಆಕ್ಟಿಂಗ್ ಮಾಡಿದ್ದೀನಮ್ಮ. ನಾನು ಯಾರೋ ಸಾಧಾರಣವಾಗಿರೋರ್ ಬರ್ತಾರೆ ಅನ್ಕೊಂಡಿದ್ದೆ, ಆದ್ರೆ ನನ್ ಕಲ್ಪನಾಮ್ಮವ್ರನ್ನ ನೋಡಿದ್ಮೇಲೆ ನನಗ್ ಗೊತ್ತಾಗಿದ್ದು, ನೀನು ಕುತಂತ್ರ ಮಾಡಿರೋದು ದೊಡ್ಡ ಕ್ರಿಮಿನಲ್ ಲಾಯರ್ ಅರ್ಜುನ್ ಕುಟುಂಬದೊಳಗೆ ಪ್ರಾಬ್ಲಮ್ ಆಗೋದಿಕ್ಕೆ ಅಂತ. ನಾನ್ ಮನೆಗ್ ಬಂದ್ಮೇಲೆ ಆ ವಿಡಿಯೋನ ಅತ್ತೆಗ್ ತೋರಿಸ್ದೆ. ಅತ್ತೆ ತುಂಬಾ ಖುಷಿ ಪಟ್ರು, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಪ್ರಿಯಂಗಂತೂ ಸರಿಯಾ ಕ್ಲಾಸ್ ತಗೊಂಡ್ರು ಅತ್ತೆ. ಸದ್ಯ ದೇವಸ್ಥಾನದಲ್ಲಿ ಶುರುವಾದ ಪ್ರಾಬ್ಲಮ್ ದೇವಸ್ಥಾನದಲ್ಲೇ ಸಾಲ್ವ್ ಆಯ್ತಲ್ಲ, ನನಗದೇ ಸಮಾಧಾನ. ನಾನು ಅವತ್ತೇ ಹೇಳಿದ್ನಲ್ಲ, ದೇವ್ರ ಬಾಯಿಗೆ ಆತರ ಯಾರ ಹೆಸರು ಬರೋದಿಲ್ಲ ಅಂತ. ಹೇಗೋ ನೀವ್ ಇಲ್ಲಿಗೆ ಬಂದು ಈ ಸಮಸ್ಯೆನ ಬಗೆಹರಿಸೋದು ತಪ್ಪು. ಅದು ಬಿಡಿ ಸಾಹೇಬ್ರು, ಈಗ ಹೇಗಿದ್ದೀರಾ? ನಾನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಸೇವಂತಿ. ನೀನಲ್ಲಿ ಹೇಗಿದ್ಯಾ? ನನಗಿಲ್ಲಿ ಯಾವ ಕೊರತೆ ಇದೆ ಸರ್, ಆದರೂ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ. ನನ್ನ ಕೆಲಸನೂ ಆಲ್ಮೋಸ್ಟ್ ಮುಗಿತು, ನಾಳೆನೇ ಹೊರಡ್ತಾ ಇದ್ದೀನಿ. ಅರ್ಜುನ!